ಸಾವಿರ ಜನ ಈ ತರಹ ವೈಷ್ಣವ ಸಿದ್ಧಾಂತ ಮಹಾಸ್ವಾಮಿಗಳವರು ಹೇಳಿದ ವೈಷ್ಣವ ಸಿದ್ಧಾಂತದ ದೀಕ್ಷೆಯನ್ನು ಪಡಿತಾ ಇದ್ದಾರೆ ಅಂತನ್ನುವುದನ್ನ 20 ಲಕ್ಷ ಜನ ಇಡೀ ಜಗತ್ತಿನಲ್ಲಿ ನೋಡ್ತಾ ಇದ್ದಾರೆ. ನೀವು 4 ಜನ ಇಲ್ಲಿ ಸೇರಿ ಸ್ವಾಮಿಗಳ ಎದುರಲ್ಲಿ ಪ್ರವಚನವನ್ನು ಕೇಳ್ತಾ ಇದ್ದದ್ದು ಮಾತ್ರವಲ್ಲ, ಇಡೀ ಜಗತ್ತಿನೊಳಗೆ ಇದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಎಲ್ಲ ಕಡೆಗೆ ನಮ್ಮ ರುದ್ರಾಜ ಮಠದ ವೆಬ್ಸೈಟಿನಲ್ಲಿ ಆನ್ಲೈನ್ ಎಲ್ಲರೂ ಆ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಲಕ್ಷ ಲಕ್ಷ ಜನರಿಗೆ ಮಹಾಸ್ವಾಮಿಗಳವರ ಅಮೃತ ಸಂದೇಶ, ವೈಷ್ಣವ ಸಿದ್ಧಾಂತದಂತಹ ಸಿದ್ಧಾಂತ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಂತ ಉತ್ತಮವಾದ ಸಿದ್ಧಾಂತವನ್ನು ಹೇಳಿಕೊಟ್ಟ. ಇಂಥ ಅದ್ಭುತವಾದ ಸಿದ್ಧಾಂತವನ್ನ ಅಂದು ಮಧ್ವಾಚಾರ್ಯರು, ಅಂದು ಆನಂದ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ್ರು. ಆ ಆನಂದ ತೀರ್ಥರು ಸೇರಿದ 2,000 ಜನ ಈ ತರಹ ವೈಷ್ಣವ ಸಿದ್ಧಾಂತ ಮಹಾಸ್ವಾಮಿಗಳವರು ಹೇಳಿದ ವೈಷ್ಣವ ಸಿದ್ಧಾಂತದ ದೀಕ್ಷೆಯನ್ನು ಪಡಿತಾ ಇದ್ದಾರೆ ಅಂತನ್ನುವುದನ್ನ 20 ಲಕ್ಷ ಜನ ಇಡೀ ಜಗತ್ತಿನಲ್ಲಿ ನೋಡ್ತಾ ಇದ್ದಾರೆ. ನೀವು 4 ಜನ ಇಲ್ಲಿ ಸೇರಿ ಸ್ವಾಮಿಗಳ ಎದುರಲ್ಲಿ ಪ್ರವಚನವನ್ನು ಕೇಳ್ತಾ ಇದ್ದದ್ದು ಮಾತ್ರವಲ್ಲ, ಇಡೀ ಜಗತ್ತಿನೊಳಗೆ ಇದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಎಲ್ಲ ಕಡೆಗೆ ನಮ್ಮ ರುದ್ರಾಜ ಮಠದ ವೆಬ್ಸೈಟಿನಲ್ಲಿ ಆನ್ಲೈನ್ ಎಲ್ಲರೂ ಆ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಲಕ್ಷ ಲಕ್ಷ ಜನರಿಗೆ ಮಹಾಸ್ವಾಮಿಗಳವರ ಅಮೃತ ಸಂದೇಶ, ವೈಷ್ಣವ ಸಿದ್ಧಾಂತದಂತಹ ಸಿದ್ಧಾಂತ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಂತ ಉತ್ತಮವಾದ ಸಿದ್ಧಾಂತವನ್ನು ಹೇಳಿಕೊಟ್ಟ. ಇಂಥ ಅದ್ಭುತವಾದ ಸಿದ್ಧಾಂತವನ್ನ ಅಂದು ಮಧ್ವಾಚಾರ್ಯರು, ಅಂದು ಆನಂದ ತೀರ್ಥರು ಪ್ರತಿಷ್ಠಾಪನೆ ಮಾಡಿ